ನಾರಾಯಣ ನಾರಾಯಣ. ಪಾಪ ಜಗನ್ಮಾತೆ, ಮಾತೆಯ ಮೌನದ ಸಹನೆಯ ಪರಮ ಭಕ್ತ ನಾನು. ಆದರೆ ಪರಮೇಶ್ವರನ ಮಾತು ಕೃತಿಗಳಲ್ಲೇ ನನಗೆ ಗೊಂದಲ ಇದೆ. ಆ ಗೊಂದಲ ಬಗೆಹರಿಯಲಿ ಎನ್ನುವುದೇ ನನ್ನ ಆಶಯ. ನಾರದರೆ, ಮಹಾದೇವನ ಮಾತು ಕೃತಿಗಳಲ್ಲಿ ಯಾವ ವ್ಯತ್ಯಾಸವನ್ನು ಕಂಡಿರಿ? ನಿಮ್ಮ ಮಾತುಗಳಿಂದ ನನಗೆ ಗೊಂದಲವಾಗುತ್ತಿದೆ. ಹಾಳು ಹರಟೆಯಾಡಿ ಮನವ ಬೀಳು ಮಾಡಿಕೊಳ್ಳಬೇಡಿ. ಏಳು ದಿನದ ಕಥೆಯ ಕೇಳಿ ಏಳಿರೋ ವೈಕುಂಠಕ್ಕೆ. ನಂಬು ನಾರಾಯಣನ, ನಂಬು ನರಹರಿಯ, ನಂಬು ನಂಬಿದ ಭಕ್ತರ ಸಾರಥಿಯ. ದಯಮಾಡಿ ನೀವಿಬ್ಬರು ನಿಮ್ಮ ನಿಮ್ಮ ಆಲಾಪಗಳನ್ನು ನಿಲ್ಲಿಸಿ. ಹೇಳಿ ನಾರದರೆ, ಮಹಾದೇವನ ಮಾತು ಕೃತಿಗಳಲ್ಲಿ ನೀವ್ಯಾವ ವ್ಯತ್ಯಾಸವನ್ನು ಕಂಡಿರಿ? ಹೇಳುತ್ತೇನೆ, ಆದರೆ ಮಹಾದೇವನನ್ನು ಅಟ್ಟಿಸಿಕೊಂಡು ಬಂದರೆ ನಾನೆಲ್ಲಿ ಅವಿತು ಕೂರಲಿ? ಇಲ್ಲ ನಾರದರೆ, ಹಾಗೆಲ್ಲ ಆಗುವುದಿಲ್ಲ. ಹೆದರಬೇಡಿ, ನೀವು ಕಂಡ ವ್ಯತ್ಯಾಸವನ್ನು ಹೇಳಿ. ರೇಣುಕೆ ಎಲ್ಲಮ್ಮ ಯಾವಾಗಲೂ ತಾಪತ್ರೆಕ್ಕೊಳಗಾದಾಗಲೆಲ್ಲ ನೀವು ಅವರನ್ನು ರಕ್ಷಿಸುತ್ತೀರಿ. ಆದರೆ ಮಹಾದೇವ ರೇಣುಕೆ ಎಲ್ಲಮ್ಮರ ಜೀವನದಲ್ಲಿ ಪದೇ ಪದೇ ಹಸ್ತಕ್ಷೇಪವಾಗಬಾರದೆಂದು ಹೇಳಿ ನಿಮ್ಮನ್ನು ತಡೆದು ಅವನೇ ಪದೇ ಪದೇ ಹಸ್ತಕ್ಷೇಪ ಮಾಡುತ್ತಾನೆ. ಅರ್ಥಾತ್ ಸಹಾಯ. ನಿಜ ನಾರದರೆ, ಸರಿಯಾದ ಕಾರಣವನ್ನು ಕೊಟ್ಟು ಇವರು ನನ್ನನ್ನು ಸುಮ್ಮನಾಗಿಸುತ್ತಾರೆ. ಈಗಷ್ಟೇ ನನ್ನ ಮುಂದೆ ಒಂದು ಪ್ರಸಂಗ ನಡೆದಿದೆ. ಮಹಾದೇವನ ಕೊರಳಿನಲ್ಲಿದ್ದ ವಾಸುಕಿ ಹೋಗಿ ಶಿವನ ಸತಿಯೇ ಅವತರಿಸುತ್ತಲೀ ರೇಣುಕೆ ಎಲ್ಲಮ್ಮನಾಗುತ್ತಲೀ ಭುವಿಗೆ ಬಂದಳು ಕರುಣದಲಿ ನಿಂದಳು ಕಷ್ಟವ ನೀಗುತ್ತಲೀ ಈ ಜಗದಾಯಿ ಜನರ ಮಾಯ ಮೋಹ ಅಳಿಸುತ್ತಲೀ ಕೈ ಮುಗಿವ ಉದಯನುವ ಮನದಾದ ಕಳೆಯುತ್ತಲೀ ಶಿವನ ಸತಿಯೇ ಅವತರಿಸುತ್ತಲೀ ರೇಣುಕೆ ಎಲ್ಲಮ್ಮನಾಗುತ್ತಲೀ. ನೀವೀಗ ಬಂದಿದ್ದು ಒಳ್ಳೆಯದಾಯಿತು ನಾರದರೆ. ನಾನೀಗ ಮಹಾದೇವನನ್ನು ಪ್ರಶ್ನೆ ಮಾಡಬಹುದು. ಆಹಾ, ಯಾಕಪ್ಪ ಬಂದರು ಎನ್ನುವರ ಮಧ್ಯೆ ನಾರದರು ಬಂದದ್ದು ಒಳ್ಳೆಯದೇ ಆಯ್ತು ಎಂದು ಹೇಳುವವರಿದ್ದಾರಲ್ಲ ಎಂದು ನೋಡಿ ನನಗೆ ಬಹಳ ಸಂತೋಷವಾಯಿತು. ಉತ್ತರ ಬರಲಿ ಮಹಾದೇವ. ನನ್ನನ್ನು ತಡೆದು ನೀವೇಕೆ ರೇಣುಕೆಗೆ ಸಹಾಯ ಮಾಡಿದ್ದು ಸ್ವಾಮಿ? ದೇವಿ, ನಾನು ನೀನು ಒಬ್ಬರೇ ಅಂದ ಮೇಲೆ ನಾನು ಸಹಾಯ ಮಾಡಿದರೆ ಅದು ನೀನು ಸಹಾಯ ಮಾಡಿದಂತೆಯೇ, ಹಾಗೆಯೇ ನೀನು ಸಹಾಯ ಮಾಡಿದರೆ ಅದು ನಾನು ಸಹಾಯ ಮಾಡಿದಂತೆಯೇ ಅಲ್ಲವೇ? ಶ್ರೀ ರೇಣುಕಾ ಎಲ್ಲಮ್ಮ.